ಇವರೊಬ್ಬರು ಶಿಕ್ಷಣ ಪ್ರೇಮಿ. ತಾವು ಕಲಿಯುವಾಗ ಬರೆಯಲು ಪಟ್ಟಿ ಇಲ್ಲದೆ ಕಷ್ಟಪಡುವ ದುಸ್ಥಿತಿ ನಮ್ಮೂರಿನ ಇನ್ಯಾವ ಮಕ್ಕಳಿಗೂ ಬರಬಾರದೆಂಬ ಕಾರಣಕ್ಕೆ ಕಳೆದ 30 ವರ್ಷಗಳಿಂದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿದ್ದಾರೆ. ಹಾಗಾದರೆ ಯಾರೀ ಶಿಕ್ಷಣ ಪ್ರೇಮಿ ಅಂತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡ್ಕಣಿಯ ಉದ್ಯಮಿ ಪರಮೇಶ್ವರ ಪಿ ನಾಯ್ಕ ಅವರು ಕಳೆದ 30 ವರ್ಷಗಳಿಂದ ಕೊಡ್ಕಣಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿದ್ದಾರೆ. ಅಂತೆಯೇ ಕೊಡ್ಕಣಿ ಶಾಲೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ 1ರಿಂದ 7ನೇ ತರಗತಿಯವರೆಗಿನ ಸುಮಾರು 150 ವಿದ್ಯಾರ್ಥಿಗಳಿಗೆ ಪಟ್ಟಿ ಪೆನ್ ವಿತರಿಸಿದ ಪರಮೇಶ್ವರ ಪಿ ನಾಯ್ಕ ಸಂತಸಪಟ್ಟರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಮಾರುತಿ ಆಚಾರ್ಯರು ಮಾತನಾಡಿ, ಮಕ್ಕಳಿಗೆ ಪ್ರತಿ ವರ್ಷ ಪಟ್ಟಿ ವಿತರಿಸುವ ಮೂಲಕ ದೇವರ ಸೇವೆಗಿಂತ ಮಿಗಿಲಾದ ಕಾರ್ಯವನ್ನು ಪಿಪಿ ನಾಯಕರಿಂದಾಗುತ್ತಿದೆ ಎಂದು ಬಣ್ಣಿಸಿ, ಅವರು ಶೈಕ್ಷಣಿಕವಾಗಿ ಮುಂದುವರೆದ ಮಕ್ಕಳೇ ದೇಶದ ನಿಜವಾದ ಆಸ್ತಿಯಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಬೇಕು ಎಂದರು. ಮಿಗಿಲಾದ ದೇವರ ಸೇವೆಗಿಂತ ಮಿಗಿಲಾದ ಕಾರ್ಯವನ್ನು ಇವರು ಮಾಡುತ್ತಿದ್ದಾರೆ. ಯಾಕೆಂದರೆ ಕಣ್ಣಿಗೆ ಕಾಣುತ್ತಾ ಇರುವಂತಹ ಒಂದು ಶ್ರದ್ಧಾ ಭಕ್ತಿಯ ಅಭಿವೃದ್ಧಿಯ ಸಂಕೇತ ಅಂದರೆ ಶಿಕ್ಷಣ. ಆ ಒಂದು ಅಭಿವೃದ್ಧಿ ಆ ದೇಶಕ್ಕೆ ಹೆಮ್ಮೆಯಾಗಿರುತ್ತದೆ. ಶಿಕ್ಷಣವೇ ಇಲ್ಲದೇ ಇದ್ದರೆ ಅನಕ್ಷರಸ್ಥರಾದರೆ ಅವರಿಗೆ ಯಾವ ಬೆಲೆ ಇರುವುದಿಲ್ಲ, ಯಾವ ಜ್ಞಾನವೂ ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವರ ಸೇವೆಯನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ನಾವೆಲ್ಲ ಶ್ಲಾಘಿಸಲೇಬೇಕು. ಬಹಳ ವರ್ಷದಿಂದ ಈ ಒಂದು ಪಟ್ಟಿಯನ್ನು ಪಡೆದಂಥ ಮಕ್ಕಳು ಇವತ್ತು ಒಳ್ಳೆ ಒಳ್ಳೆಯ. ಪಿಪಿ ನಾಯ್ಕರ ಪುತ್ರ ಸುರೇಶ್ ನಾಯ್ಕ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ಪ್ರಜೆಗಳಾಗಿದ್ದು ಮಕ್ಕಳು ಹೆಚ್ಚೆಚ್ಚು ಶಿಕ್ಷಣದತ್ತ ಆಸಕ್ತಿ ವಹಿಸಿ ಚಿಕ್ಕಂದಿನಿಂದ ಉತ್ತಮ ಸಂಸ್ಕಾರ ರೂಪಿಸಿಕೊಂಡು ಆದರ್ಶ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕೆಂದು ಕರೆ ನೀಡಿದರು. ಶಾಲೆ, ಇಷ್ಟು ದೊಡ್ಡ ಶಾಲೆ ಇರುವಂಥದ್ದು ನಮ್ಮ ಊರಿಗೆ ಒಂದು ಹೆಮ್ಮೆ. ಇಷ್ಟು ದೊಡ್ಡ ಶಾಲೆ, ವರಾಂಡ, ಬೇಕಾದಂಥ ಪರಿಸರ, ಉತ್ತಮ ಪರಿಸರ ಇದೆ. ಶಿಕ್ಷಣಕ್ಕೆ ಪೂರಕವಾದಂಥ ಹಲವಾರು ಮಾಧ್ಯಮಗಳಿದೆ, ಹಾಗೆ ಗ್ರಂಥಾಲಯ, ಹಲವಾರು ಅವರಿಗೆ ಸಮೂಹ ಮಾಧ್ಯಮಗಳೀಗ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಇಂಥ ಒಂದು ಮಾಹಿತಿಯನ್ನು ಸದ್ಬಳಕೆ ಮಾಡಿಕೊಂಡು ನೀವು ಉತ್ತಮ ರೀತಿಯಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಕಲಿತು ಈ ಒಂದು ಶಾಲೆಗೆ, ನಮ್ಮ ಶಾಲೆಗೆ ಹಾಗೂ ಊರಿಗೆ ಕೀರ್ತಿ ತರುವಂತಾಗಲಿ. ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮ ನೀವು ಈ ಒಂದು ಉತ್ತಮ ವಿದ್ಯಾರ್ಥಿಗಳಾಗಿ ಮುಂದೆ ಹೆಚ್ಚು ಹೆಚ್ಚಿನ ಒಂದು ವಿದ್ಯಾರ್ಜನೆ ಮಾಡಿ ಒಳ್ಳೆ ಹೆಸರನ್ನು ಪಡೆದರೆ ನಾವು ಕೊಟ್ಟದಕ್ಕೂ ಸಾರ್ಥಕ ಆಗ್ತದೆ. ಶಾಲಾ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಂಜುನಾಥ ನಾಯ್ಕ ಸಾಂದರ್ಭಿಕವಾಗಿ ಮಾತನಾಡಿದರು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಗುಣಗ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯೋಧ್ಯಾಪಕ ಹೊನ್ನಪ್ಪ ಪಟಗಾರ ಸ್ವಾಗತಿಸಿದರು. ಕೃಷ್ಣಮೂರ್ತಿ ನಾಯಕ್ ನಿರೂಪಿಸಿದರು. ಅರುಣ್ ನಾಯ್ಕ್ ವಂದಿಸಿದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.